ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ನನ್ನ ಹೇರ್ ಕಲರ್ ಚೇಂಜ್ ಮಾಡ್ಸೋಣ ಅಂತ. ತುಂಬ ದಿನ ಆಯಿತು ನಾನು ಇದನ್ನು ಮಾಡಿಸಿ ಬಂದುಬಿಟ್ಟು ಜೂನಲ್ಲಿ, ಆಲ್ಮೋಸ್ಟ್ ನವಂಬರ್. ಅಷ್ಟು ಬೇಗ ಚೇಂಜ್ ಮಾಡಿಸೋ ಅವಶ್ಯಕತೆ ಇಲ್ಲ, ಬಟ್ ಇಲ್ಲೆಲ್ಲ ಬ್ಲ್ಯಾಕ್ ನನ್ನ ಒರಿಜಿನಲ್ ಹೇರ್ ಬಂದಿದೆ ಆ್ಯಂಡ್ ಕಲರ್ ತುಂಬ ಫೇಡ್ ಆಗಿಬಿಟ್ಟಿದೆ, ನೀವು ನೋಡ್ತಾ ಇರ್ಬೋದು ನೋಡಿ. ಹಾಗಾಗಿ ಇಲ್ಲಿ ಅಂತ ಸ್ವಲ್ಪ ಚೇಂಜ್ ಮಾಡಿಸ್ತಾ ಇದ್ದೀನಿ. ತುಂಬ ಕಲರ್ ಚೇಂಜ್ ಎಲ್ಲ ಮಾಡಿಸಲ್ಲ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಎಲ್ಲಿ ಏನು ಅಂತ. ಲಾಸ್ಟ್ ಟೈಮ್ ನಾನು ಹೋಗಿನೆಲ್ಲ ಸ್ಟ್ರೈಟ್ ಸ್ಟುಡಿಯೋ, ಅಲ್ಲಿಗೆ ಹೋಗ್ತಾ ಇದ್ದೀನಿ ಕಲರ್ ಮಾಡ್ಸೋಕ್ಕೆ. ಇವಾಗ ಮಾರ್ನಿಂಗ್ 11 o'clock ಅಪಾಯಿಂಟ್ಮೆಂಟ್ ಇದೆ, ಇನ್ನೂ 10 o'clock ಹೋಗೋಷ್ಟಕ್ಕೆ ಆಗುತ್ತೆ ಅಂತ. ಆ್ಯಂಡ್ ನನ್ನ ಕೈ ನೋಡಿ ಈ ಥರ ಆಯಿತು, ಚೀಕ್ ತಿಂಡಿದ್ದು ಬೆನಿಟ್ ಅವ್ರದ್ದು. ಇದನ್ನ ಅಪ್ಲೈ ಮಾಡ್ತಾ ಇದ್ದೆ, ಲೈಟಾಗಿ ಅಪ್ಲೈ ಮಾಡ್ತೀನಿ, ತುಂಬಾ ಚಿಕ್ಕ ಚಿಕ್ಕ ರೋಸಿ ರೋಸಿ ಥರ ಇರಬಾರ್ದು. ಕೈಯಲ್ಲಿ ಅಪ್ಲೈ ಮಾಡಿದೆ, ಕೆನೆ ಮೇಲೆ ಆಗೋದೆಲ್ಲ ಕೈಗಾಗಿದೆ, ಚೆನ್ನಾಗಿದೆ. ಸರಿ ಬನ್ನಿ ಹೋಗೋಣ. ಸುನಿ ಇಲ್ಲ ಮನೇಲಿ, ಸುನಿ ಜಿಮ್ಗೆ ಹೋಗಿದ್ದಾರೆ. ನಾನು ಹೋಗಿಲ್ಲ ಇವತ್ತು, ಪಾರ್ಲರ್ಗೆ ಹೋಗಬೇಕು ಅಂದ್ಬಿಟ್ಟು ಬಂಕ್ ಮಾಡಿಬಿಟ್ಟಿದ್ದೀನಿ ಜಿಮ್ನ. ಆ್ಯಂಡ್ ತುಂಬ ಚೆನ್ನಾಗಿ ಕೇಳ್ತಾ ಇದ್ರಿ ಎಷ್ಟು ಕೆ ಜಿ ಸಣ್ಣಾಗಿದ್ದಾರೆ ಏನು ಎತ್ತ ಅಂತ. ಅದಿನ್ನೂ ಪ್ರೋಸೆಸ್, ನಿಮಗೆ ಒಂದೇ ಸತಿ ಎಲ್ಲ ಸಣ್ಣ ಆಗ್ಬಿಡೋದಿಲ್ಲ. ಫಸ್ಟು ನಿಮ್ಮ ಬಾಡಿಲಿರೋ ನೀರಂಶ, ನೀವು ವರ್ಕೌಟ್ ಮಾಡಿದಾಗ ಸ್ವೆಟ್ ಬಂದಿರುತ್ತೆ ನಿಮಗೆ. ಫಸ್ಟು 1 ತಿಂಗಳು ಓ 3 kg ಸಣ್ಣ ಆಗಿಬಿಟ್ಟೆ, 2 kg ಸಣ್ಣ ಆಗ್ಬಿಟ್ಟೆ ಅಂತ ಖುಷಿ ಆಗುತ್ತೆ. ಆಮೇಲೆ ತುಂಬ ಸ್ಲೋ, ಯಾಕಂದರೆ ನಿಮ್ಮ ಚೆನ್ನಾಗಿ ತಿಂದಿರೋ ಚಿಕನ್ ಮಟನ್ ಆಗಿರ್ಬೋದು, ವೆಜಿಟೇರಿಯನ್ಸ್ ಚೀಸು ಪನ್ನೀರು ಹಾಲು ಅದೆಲ್ಲ ತುಂಬ ಗಟ್ಟಿ ಫ್ಯಾಟ್ ಅದು, ಅದೆಲ್ಲ ಕರಗಬೇಕಂದ್ರೆ ತುಂಬ ಟೈಮ್ ತೊಗೊಳುತ್ತೆ. ಸೊ ನಾನು ಅಂದ್ಕೊಂಡು ಇರೋ ವೆಯ್ಟ್ ನಾನು ಆದಾಗ ನಾನು ನಿಮಗೆ ಹೇಳ್ತೀನಿ ಹೇಗೆ ವರ್ಕೌಟ್ ಮಾಡಿದೆ ಆ್ಯಂಡ್ ಏನು ಡಯೆಟ್ ಫಾಲೋ ಮಾಡಿದೆ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅಲ್ಲಿವರೆಗೂ ಸ್ವಲ್ಪ ಟೈಮ್ ಬೇಕು ನಿಜ. ನೀವು 1 ತಿಂಗಳಿಗೆಲ್ಲ ತುಂಬ 5 kg 4 kg ಎಲ್ಲ ಸಣ್ಣ ಮಾಡ್ಬೋದು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಅದು ಮತ್ತೆ ನೀವೇನಾದ್ರು ನಿಮ್ಗೆ ಇಷ್ಟ ಇರೋ ಬಿರಿಯಾನಿನೋ ಏನಾದ್ರು ತಿನ್ಬಿಟ್ರೆ ಅದು ಮತ್ತೆ ವೆಯ್ಟ್ ಹಾಗೆ ಗೇನ್ ಆಗಿಬಿಡುತ್ತೆ. ಹಂಗಾಗದೆ ಐಡಿಯಲ್ ವೆಯ್ಟ್ನ ಹೇಗೆ ಮ್ಯಾನೇಜ್ ಮಾಡೋದು ಅನ್ನೋದನ್ನ ನಾನು ಇನ್ನೂ ತುಂಬ ಇದೆ ಕಲಿಯೋದು. ನೋಡೋಣ, ಟ್ರೈ ಮಾಡ್ತಾ ಇದ್ದೀನಿ. ನಂಗೆ ತುಂಬಾ ಆಸೆ ಆಗ್ಬಿಡುತ್ತೆ ಏನಾದ್ರು ತಿನ್ನಬೇಕು ಅಂತ, ಅದು ಆಚೆದು ಇಲ್ಲಾಂದರೆ ಚಿಕನ್. ಆಮೇಲೆ ತುಂಬ ಸ್ನ್ಯಾಕ್ಸ್ ತುಂಬ ಇಷ್ಟ ನನಗೆ, ಅದೆಲ್ಲ ತಿನ್ನಬೇಕು ಅಂತ ಅನಿಸ್ಬಿಡುತ್ತೆ. ಅವಾಗ ಸ್ವಲ್ಪ ಸ್ವಲ್ಪ ತಿನ್ಬಿಡ್ತೀನಿ, ಹಾಗಾಗಿ ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ನಮಗೆ ಜಾಸ್ತಿ ರೈಸ್ ಬಿಟ್ಟಿರೋಕ್ಕಾಗಲ್ಲ, ಮುದ್ದೆ ತಿಂತೀವಿ ಬಟ್ ಆದರೂ ರೈಸ್ ಬೇಕೇ ಬೇಕು ಒನ್ ಟೈಮ್ಗಾದರೂ. ಆ್ಯಂಡ್ ಚಪಾತಿ ಎಲ್ಲ ನಾನು ಸುಮ್ಮನೆ ತಿನ್ನೋದೇ ಇಲ್ಲ. ನಾವು 1 ವರ್ಷದಲ್ಲಿ ನಮ್ಮ ಮನೇಲಿ 1 kg ಚಪಾತಿ ತಂದ್ರೇ ದೊಡ್ಡ ವಿಷಯ, ಅಷ್ಟು ಮಾಡೋದಿಲ್ಲ. ಸುನಿಗೂ ಆಗೋದಿಲ್ಲ, ನನಗೂ ಆಗೋದಿಲ್ಲ. ಹಾಗಾಗಿ ಮುದ್ದೆ ಇಲ್ಲ ರೈಸು, ಒನ್ ಟೈಮ್ ಆದರೂ ರೈಸ್ ನಮಗೆ ಬೇಕೇ ಬೇಕು. ಹಾಗಾಗಿ ಸ್ವಲ್ಪ ಸ್ಲೋ ಪ್ರೊಸೆಸ್ ಅಂತಲೇ ಹೇಳ್ಬೋದು. ಸರಿ ಬನ್ನಿ, ಜಾಸ್ತಿ ಮಾತಾಡಿದ್ದಾಯಿತು. ಆ್ಯಂಡ್ ನನ್ನ ಲಿಪ್ಸ್ಟಿಕ್ ತುಂಬ ಜನ ಕೇಳ್ತಾ ಇರ್ತೀರ, ಇದು ಬಂದುಬಿಟ್ಟು ಸ್ಮ್ಯಾಶ್ ಬಾಕ್ಸ್ದು ಡ್ರೈವರ್ ಸೀಟ್. ಬನ್ನಿ ಆ್ಯಂಡ್ ಸ್ಟ್ರೇಟ್ ಅವೇ ಸಲೂನಲ್ಲಿ ಸಿಗ್ತೀನಿ. ಈಗ ಸುಹಾಸ್ ಬರ್ತಾನೆ, ಸುಹಾಸ್ ಕರ್ಕೊಂಡು ಹೋಗ್ತಾನೆ. ಸುನಿ ಕೆಲಸ ಅವ್ರನ್ನ ಬಾ ಅಂತ ಕರೆಯೋಕ್ಕಾಗಲ್ಲ, ಹಾಗಾಗಿ ಸುಹಾಸ್ ನಾನು ಹೋಗ್ತೀನಿ. ಸೊ ಬನ್ನಿ ಹೋಗೋಣ, ಎಷ್ಟು ಸತಿ ಬನ್ನಿ ಹೋಗೋಣ ಬನ್ನಿ ಹೋಗೋಣ ಅಂತ ಇರ್ತೀನಿ, ನನಗೆ ಹಂಗೆ ಅನ್ಸಿಬಿಡುತ್ತೆ ಒಂದೊಂದ್ಸತಿ. ಓಕೆ, ಇದು ಬೇರೆ ಹೇಳ್ತೀನಿ ಏನು ಅಂತ ಗೊತ್ತು ನಿಮಗೆ. ಯಾವ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಓಕೆ ಬನ್ನಿ, ಆ್ಯಂಡ್ ನಾನು ಮತ್ತೆ ಬನ್ನಿ ಅಂತ ಹೇಳೋಲ್ಲ. ಓಕೆ, ಇವತ್ತು ಕೂಕುಗೆ ಸ್ವೆಟ್ ಶರ್ಟ್ ತೊಗೊಂಡಲ್ಲ, ಅದೇ ಥರದ್ದು ಜೂಗೆ ತೊಗೊಬೇಕಂತ ಇದ್ದೀನಿ. ಅವನಿಗೂ ಚಳಿ, ಅವನಿಗೂ ಆಗೋದಿಲ್ಲ. ಅವತ್ತು ಹುಡುಕ್ತೆ ಸೈಜ್ ಸಿಗಲಿಲ್ಲ, ನೋಡೋಣ ಇವತ್ತು ಸಿಕ್ಕರೆ ಅವನಿಗೂ ಅಂತ ಕೊಡೋಣ ಅಂತ. ಅವನಿಗೊಂದು ಕೂಕುಗೊಂದು ಒಂದೇ ಥರ ಆಲ್ಮೋಸ್ಟ್ ಕಲರಾರು ಸಿಕ್ಕಲಿ ಅಂತ ನೋಡ್ತಾ ಇದ್ದೀನಿ, ಸಿಕ್ಕಿದ್ರೆ ತರ್ತೀನಿ. ಅವನಿಗೆ ಸ್ವಲ್ಪ ದೊಡ್ಡ ಸೈಜ್ ಬೇಕು, ಅವನು ಒಳ್ಳೆ ಬ್ರೆಡ್ ಪೌಂಡ್ ಥರ ಇರ್ತಾನೆ, ಹಾಗಾಗಿ ಹುಡುಕ್ತೀನಿ, ಹುಡುಕಿದ್ರೆ ತೋರಿಸ್ತೀನಿ. ಆ್ಯಂಡ್ ಫೈನಲಿ ಸ್ಟ್ರೈಟ್ ಸ್ಟುಡಿಯೋಗೆ ರೀಚ್ ಆದೆ. ನನ್ನ ಸ್ಟೈಲಿಸ್ಟ್ ಇನ್ನೂ ಬಂದಿರಲಿಲ್ಲ, ನಾನೇ ಒಂದು 5 ಮಿನಿಟ್ಸ್ ಬೇಗ ಬಂದೆ. ಆ್ಯಂಡ್ ಬಂದಮೇಲೆ ಇಲ್ಲಿ ನೋಡಿ, ಇವ್ರ ಹೆಸರು ಹೇಮಾ ಅಂತ. ಅವರು ನನಗೆ ತುಂಬಾ ಕಾಂಪ್ಲಿಮೆಂಟ್ ಕೊಟ್ಟರು, ನೀವು ಸ್ವಾತಿಗೌಡ ಅಲ್ವಾ, ತುಂಬ ಫೇಮಸ್, ನೀವು ನಿಮ್ಮ ಸಬ್ಸ್ಕ್ರೈಬರ್ಸ್ ತುಂಬ ಜನ ಬಂದರು, ತುಂಬ ಜನ ಕೇಳ್ತಾ ಇರ್ತಾರೆ, ಆ್ಯಂಡ್ ನಿಮ್ಮ ಥರನೇ ಹೇರ್ ಕಲರ್ ಕೇಳ್ತಾ ಇದ್ರು, ಆ್ಯಂಡ್ ತುಂಬ ಜನ ನಿಮ್ಮ ಬಗ್ಗೆ ಹೇಳಿದ್ದಾರೆ ನಮ್ಮ ಹತ್ರ ಅಂತ. ಅವ್ರು ಆ ಥರ ಎಲ್ಲ ಹೇಳುವಾಗ ತುಂಬ ಖುಷಿ ಆಯಿತು, ಯಾಕಂದರೆ ನಾನು ವಿಡಿಯೋದಲ್ಲಿ ಹೇಳಿದಾಗ ನನ್ನ ನಂಬಿ ನೀವೆಲ್ಲ ಆ ಸಲೂನ್ಗೆ ಹೋಗಿದ್ದೀರಾ, ಅಲ್ಲೋಗಿ ನನ್ನ ಬಗ್ಗೆ ಎಷ್ಟು ಒಳ್ಳೆ ಮಾತುಗಳನ್ನ ಆಡಿದ್ದೀರಾ ಅಂತ ನನ್ನ ಸಬ್ಸ್ಕ್ರೈಬರ್ಸ್ ಅಂದರೆ ನನ್ನ ಫ್ಯಾಮಿಲಿ ಬಗ್ಗೆ ನಂಗೆ ತುಂಬಾ ಖುಷಿ ಆಯಿತು. ಆ್ಯಂಡ್ ಹೇಮಾ ನಿಮಗೂ ಕೂಡ ತುಂಬ ಥ್ಯಾಂಕ್ ಯು, ನನಗೆ ಅಷ್ಟೊಂದು ಕಾಂಪ್ಲಿಮೆಂಟ್ಸ್ ಕೊಟ್ಟು ಆ್ಯಂಡ್ ಈ ಥರ ಎಲ್ಲ ಹೇಳಿದಾಗ ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಒಂದ್ಸತಿ. ಆ್ಯಂಡ್ ನನ್ನ ಸಬ್ಸ್ಕ್ರೈಬರ್ಸ್ಗೂ ಕೂಡ ನಾನು ಯಾವಾಗಲೂ ಗ್ರೇಟ್ಫುಲ್ ಆಗಿರ್ತೀನಿ ನಿಮ್ಮೆಲ್ಲರಿಗೂ. ಆ್ಯಂಡ್ ಹೇಗೆ ಇಷ್ಟ ಆಯಿತಾ ನಿಮಗೆ ಸರ್ವಿಸಸ್ ಆ್ಯಂಡ್ ನಿಮ್ಮ
ಏನಂತೀರಾ, ನಿಮ್ಮ ಫೀಡ್ಬ್ಯಾಕ್ ಏನಾದರೂ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಮಗೂ ಗೊತ್ತಾಗುತ್ತೆ. ಆ್ಯಂಡ್ ಹಾಗೆ ನನ್ನ ಹೇರ್ ಹೇಗಿದೆ ಅಂತ ನಾನು ಸುಮ್ಮನೆ ಒಂದು ಕ್ಲಿಪ್ಪಿಂಗ್ ತೊಗೊತಾ ಇದ್ದೆ. ನಮ್ಮ ಬೇಡ ಮಾಡಿಸೋದು ಅಂತಲೇ ಹೇಳ್ತಾಯಿದ್ರು. ನಾನು ಇಲ್ಲಮ್ಮ ಚೇಂಜ್ ಮಾಡ್ಸೋಣ, ಬೋರ್ ಆಗಿಬಿಟ್ಟಿದೆ, ನೋಡೋಣ ಈ ಸತಿ ಬೇರೆ ಡಿಫ್ರೆಂಟಾಗಿ ಏನಾದ್ರು ಮಾಡ್ಸೋಣ ಅಂತ ನಮ್ಮಂಗೆ ಹೇಳಿ ಬಂದೆ. ನಿಮ್ಗೆ ಏನನ್ಸುತ್ತೆ, ನಾನು ಯಾವ ಥರ ಹೇರ್ ಕಲರ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಏನು ಅಂತ ಏನಾದರೂ ಐಡಿಯಾ ಇದ್ದರೆ ನೋಡೋಣ ಕಮೆಂಟ್ ಸೆಕ್ಷನಲ್ಲಿ, ಕಮೆಂಟ್ ಮಾಡಿ ಮರಿಬೇಡಿ. ಓಕೆ ಗಾಯ್ಸ್, ನಾನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹೇಳ್ತೀನಿ ನನ್ನ ಹೇರ್ ಕಲರ್ ಕತೆ ಏನಾಯಿತು, ಏನಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡಿದವಳು ಮುಗಿಸಿಲ್ಲ ಅಂತ. ಅದಕ್ಕೂ ಮುಂಚೆ ನಾನು ಒಂದಷ್ಟು ಐಟಮ್ ತೊಗೊಂಡಿದ್ದೀನಿ, ವ್ಯಾಲೆಟ್ ಆಗಿರ್ಬೋದು ಆ್ಯಂಡ್ ತುಂಬ ಎಸೆನ್ಷಿಯಲ್ ಏನು ಬೇಕು ನೋಡಿ ಅದನ್ನು ತೊಗೊಂಡಿದ್ದೀನಿ ಅಂತ ಕ್ವಿಕ್ಕಾಗಿ ತೋರಿಸ್ಬಿಡ್ತೀನಿ. ನಾನು ಇದೆಲ್ಲ ತೊಗೊಂಡಿರೋದು ಅಮೆಝಾನಲ್ಲಿ. ಅಮೆಝಾನಲ್ಲಿ ಈಗ ಮೆಗಾ ಫ್ಯಾಷನ್ ಡೇಸ್ ಸೇಲ್ಸ್ ನಡೀತಾ ಇದೆ. ನಿಮಗೂ ಏನಾದರೂ ಬೇಕು ಅಂದರೆ ಬೇಗ ಬೇಗ ಪರ್ಚೇಸ್ ಮಾಡಿ. ಆ್ಯಂಡ್ ತುಂಬ ದಿವಸದಿಂದ ಸುನಿಗೆ ಏನಾದರೂ ಕೊಡಬೇಕು ಅಂತ ನೋಡ್ತಾ ಇದ್ದೆ. ಅವ್ರದ್ದು ವ್ಯಾಲೆಟ್ಟು ಸ್ವಲ್ಪ ಓಲ್ಡ್ ಆಗಿತ್ತು, ನಿಮ್ಗೆ ಗೊತ್ತಿರುತ್ತೆ ಬಾಯ್ಸ್ದು ವ್ಯಾಲೆಟ್ಟು ತುಂಬಾ ಬೇಗ ಗಲೀಜಾಗ್ಬಿಡುತ್ತೆ. ಆ್ಯಂಡ್ ಅವ್ರು ತುಂಬ ಗಲೀಜು ಒಂಥರ ಅರ್ಧೋದ್ರೂ ಕೂಡ ಅವ್ರು ಚೇಂಜೇ ಮಾಡಲ್ಲ. ಹಾಗಾಗಿ ನೋಡ್ತಾ ಇದ್ದೆ, ಒಂದು ವುಡ್ಲ್ಯಾಂಡ್ ಇತ್ತು, ಅದಷ್ಟು ಚೆನ್ನಾಗಿರಲಿಲ್ಲ, ಒಂಥರ ಹಳೆ ಥರ ಆಗಿಬಿಟ್ಟಿತ್ತು. ಹಾಗೆ ನೋಡುವಾಗ ಸುನಿಗೆ ಒಂದು ವ್ಯಾಲೆಟ್ ಕೊಡೋಣ ಅಂದ್ಬಿಟ್ಟು ಒಂದು ವ್ಯಾಲೆಟ್ನ ಪರ್ಚೇಸ್ ಮಾಡಿದೆ. ಇದು ಅಮೆಝಾನಲ್ಲಿ ತೊಗೊಂಡಿದ್ದು, ಟಾಮಿದು. ತುಂಬ ಸಕ್ಕತ್ತಾಯಿದೆ, ಟೂ ಡೇಸ್ ಆಯಿತು ಬಂದು. ಸುನಿ ಆಗಲೇ ಅವರ ಅಡಪಗಳೇನಿದೆ ಅದನ್ನೆಲ್ಲ ತುಂಬಿಕೊಂಡಿದ್ದಾರೆ. ಏನು ಗೊತ್ತಾಗಿ ಒಂದೊಂದು ಪೇಪರ್ಗಳು ಬಿಡಲ್ಲ ಅವರು, ಹುಡುಗರು ಎಲ್ಲ ತುಂಬಿಟ್ಟಿದ್ದು ಇಷ್ಟು ದಪ್ಪ ಮಾಡ್ಕೊಂಡ್ಬಿಡ್ತಾರೆ. ಆ ಥರ ನಾರ್ಮಲ್ ಎಲ್ಲ ಇದೆ, ಒಳಗೆ ಏನಿದೆ ಅಂತ ನಾನು ತೋರ್ಸೋಕ್ಕಾಗಲ್ಲ. ಹಾಗೆ ಮೇಲಿಂದ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ಕಂಪಾರ್ಟ್ಮೆಂಟ್ಸ್ ಎಲ್ಲ ತುಂಬ ಸ್ಪೇಷಿಯಸ್ ಆಗಿದೆ. ನಿಮ್ಮ ಕಾರ್ಡ್ಸ್ ಆಗಿರ್ಬೋದು, ಕ್ಯಾಶ್ ಎಲ್ಲನೂ ಇಟ್ಕೊಬೋದು. ಆ್ಯಂಡ್ ಇದರೊಳಗಡೆ ನನ್ನದೊಂದು ಫೋಟೋ, ಸುನಿ ಅವರ ಅಮ್ಮಂದು ಒಂದು ಫೋಟೋ ಎಲ್ಲ ಕೂಡ ಇಟ್ಕೊಂಡಿದ್ದಾರೆ. ಇದು ವ್ಯಾಲೆಟ್ ಆ್ಯಂಡ್ ಬಾಕ್ಸ್ ಕೂಡ ಹಂಗೆ ಇಟ್ಕೊಳ್ತಾರೆ. ಸುನಿ ಏನಂದರೆ ನನ್ನ ಹೆಂಡತಿ ಕೊಡಿಸಿದ್ದಾಳೆ ಟಾಮ್ ಇದು ಏನಂತೀರಾ ವ್ಯಾಲೆಟ್ನ ಅಂದ್ಬಿಟ್ಟು ಆ ಬಾಕ್ಸು, ಆ ಬಾಕ್ಸಲ್ಲಿ ಬಂದಿರೋ ಟ್ಯಾಗು ಎಲ್ಲನೂ ಇಟ್ಕೊಂಡಿದ್ದಾರೆ. ನಾನು ಹುಡ್ಕೋತೀನಿ ಎಸಿ ಅಲ್ಲ ಅಂತ. ಆಯ್ತು ಇಟ್ಕೊಳಪ್ಪ ಅಂದ್ಬಿಟ್ಟು ಮನೆಯೆಲ್ಲ ಗಲೀಜ್ ಮಾಡು ಹಿಡ್ಕೊ ಹಿಡ್ಕೊ ಅಂತ ನಾನು ಸುಮ್ಮನೆ ರೇಗಿಸ್ತಾ ಇದ್ದೆ. ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು, ಅವ್ರಿಗೂ ತುಂಬ ಇಷ್ಟ ಆಯಿತು, ಸುನಿ ಕೂಡ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ ಒಂಥರ ಕ್ಲಾಸಿಗೆ. ಇದು ಸುನಿಗೆ ತೊಗೊಂಡಿರೋದು ಫಸ್ಟು ಅಮೆಝಾನಲ್ಲಿ. ನೀವು ಏನಾದ್ರು ನಿಮ್ಮ ಬಾಯ್ ಫ್ರೆಂಡ್ಗೆ ಹಸ್ಬೆಂಡ್ಗೆ ಗಿಫ್ಟ್ ಮಾಡಬೇಕು ಅಂದರೆ ನಾನು ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ ಗಿಫ್ಟ್ ಮಾಡ್ಬೋದು. ಆ್ಯಂಡ್ ನಾನು ಕೂಡ ಒಂದು ವ್ಯಾಲೆಟ್ ತೊಗೊಳ್ಳೋಣ. ನಾನು ಕಾರ್ಡು ಕ್ಯಾಶ್ ಎಲ್ಲ ಮರ್ತಿ ಮರ್ತಿ ಹೋಗ್ತೀನಿ, ಎಲ್ಲರೂ ಹೋದಾಗ ಸುನಿ ಬೈತಾ ಇರ್ತಾರೆ. ಯಾವಾಗಾದ್ರೂ ಮರ್ತು ಹೋದಾಗಲೇ ಈ ಗೂಗಲ್ ಪೇ ಪೇಟಿಎಮ್ ಎಲ್ಲ ನನ್ನ ಕೈ ಕೊಟ್ಬಿಡುತ್ತೆ. ಅಂಥ ಟೈಮಲ್ಲಂತೂ ನನಗೆ ಒಂಥರ ಮುಜುಗಾರ, ಪ್ರಾಡಕ್ಟ್ ಎಲ್ಲ ತೊಗೊಂಡ್ಬಿಟ್ಟಿದ್ದೀನಿ, ಗೂಗಲ್ ಪೇ ಪೇಟಿಎಮ್ ವರ್ಕ್ ಆಗಲಿಲ್ಲ ಅಂತ ಹಿಂಗೆ ಆಗ್ತಾಯಿರುತ್ತಲ್ವ. ಹಾಗಾಗಿ ಒಂದು ವ್ಯಾಲೆಟ್ ಇದ್ದರೆ ಅದ್ರಲ್ಲಿ ಕ್ಯಾಶು ಕಾರ್ಡ್ ಎಲ್ಲ ಕ್ಯಾರಿ ಮಾಡ್ತೀನಿ ಅಂದ್ಬಿಡು. ಇದನ್ನು ತೊಗೊಂಡಿದ್ದೀನಿ, ಇದು ಲ್ಯಾವಿದು, ಬ್ಲ್ಯಾಕ್ ಕಲರ್, ತುಂಬ ಚೆನ್ನಾಗಿದೆ. ಜೀನ್ಸ್ ಪಾಕೆಟ್ಸ್ ಎಲ್ಲ ಕ್ಲೀನಾಗಿ ಆಗುತ್ತೆ. ಆ್ಯಂಡ್ ಈ ಥರ ಇದೆ, ಇಲ್ಲಿ ಕಾಯಿನ್ನು ಆ್ಯಂಡ್ ನನ್ನ ಗಂಡದ್ದು ನಾನೊಂದು ಫೋಟೋ ಇಟ್ಕೊಂಡಿದ್ದೀನಿ, ಅವರು ನಂದೊಂದು ಇಟ್ಕೊಂಡಿದ್ದರಿಂದ ನಾನು ಅವ್ರದ್ದೊಂದು ಇಟ್ಕೊಂಡಿದ್ದೀನಿ. ಚೆನ್ನಾಗಿದಲ್ಲ ಆ್ಯಂಡ್ ಸೂಪರ್ ಆಗಿದೆ. ಕಾರ್ಡ್ಸ್ ಎಲ್ಲ ಇಟ್ಕೋಬೋದು ಆ್ಯಂಡ್ ಕ್ಯಾಶಸ್ ಎಲ್ಲ ಇಲ್ಲಿ ಇಟ್ಕೋಬೋದು. ನಿಮ್ಮದು ಡ್ರೈವಿಂಗ್ ಲೈಸೆನ್ಸ್ ಅದು ಇದು ಎಲ್ಲ ಇದ್ರೂ ಇಟ್ಕೋಬೋದು. ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಹುಡುಗಿರು ಯಾರು ಈ ಥರ ಚಿಕ್ಕದಾಗೆ ಚೆನ್ನಾಗಿರೋ ವ್ಯಾಲೆಟ್ ಹುಡುಕ್ತಾ ಇದ್ರೆ ಇದನ್ನು ಪರ್ಚೇಸ್ ಮಾಡಿ. ಇದರಲ್ಲಿ ತುಂಬ ಕಲರ್ ಆಪ್ಷನ್ಸ್ ಇದೆ, ಪಿಂಕ್, ಬ್ಲೂ, ರೆಡ್, ಬ್ರೌನ್ ಎಲ್ಲ ಥರದ್ದು ಕಲರ್ ಆಪ್ಷನ್ಸ್ ಇದೆ. ನಿಮ್ಗೆ ಯಾವ ಬೇಕು ತೊಗೋದು. ನಂಗೆ ಬ್ಲ್ಯಾಕ್ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂತ ನಾನು ಬ್ಲ್ಯಾಕ್ನ ಪರ್ಚೇಸ್ ಮಾಡಿದ್ದೀನಿ. ಆ್ಯಂಡ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ, ಸ್ಕಿನ್ ತುಂಬ ಟ್ಯಾನ್ ಆಗಿಬಿಟ್ಟಿದೆ, ಏನಕ್ಕೂ ಹೋಗ್ತಿಲ್ಲ, ಜಿಮ್ ಹೋಗ್ತಾ ಇದ್ದೀನಲ್ಲ, ಸ್ವೆಟ್ ಆಗ್ತಾ ಇರ್ಬೋದು ಅಂತ. ಬಟ್ ಇನ್ನೊಂದು ಪ್ರಾಬ್ಲಮ್ ಏನಾಗಿದೆ ಅಂದರೆ ನಮ್ಮನೆ ನೀರಿಂದ ಆ ಥರ ಆಗಿದೆ ನನ್ನ ಸ್ಕಿನ್ನು. ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ, ಸ್ವೆಟ್ ಆಗ್ತಾ ಇದ್ದೀನಿ, ಅದಕ್ಕೆ ಅಂತ ಅಂದ್ಕೊತಾ ಇದ್ದೀನಿ. ನಾನು ಇಂಥ ಗಡ್ಡಿ ನೀರು ವ್ಯತ್ಯಾಸದಿಂದ ನನ್ನ ಸ್ಕಿನ್ ಆ ಥರ ಆಗಿದೆ. ಹಾಗಾಗಿ ನನ್ನ ಸನ್ಸ್ಕ್ರೀನ್ನ ಚೇಂಜ್ ಮಾಡಿದ್ದೀನಿ. ಆ್ಯಂಡ್ ನೀರಿಗೂ ಕೂಡ ಅದೇನೋ ಒಂಥರ ಪ್ಯೂರಿಫೈಯರ್ ಥರ ಬರುತ್ತೆ, ಅದನ್ನು ಕೂಡ ಆರ್ಡ್ರ್ ಮಾಡಿದ್ದೀನಿ. ಸನ್ಸ್ಕ್ರೀನ್ ಬಂದುಬಿಟ್ಟು ನಾನು ಈ ಸತಿ ನ್ಯೂಟ್ರಿಜಿನ ತೊಗೊಂಡಿದ್ದೀನಿ, ಅಲ್ಟ್ರಾಶೀರ್ ಡ್ರೈ ಟಚ್ ಸನ್ ಬ್ಲಾಕ್. ಇದು SPF 50 ಇದೆ, ತುಂಬ ಚೆನ್ನಾಗಿದೆ. ಇವಾಗ ನಾವೆಲ್ಲರೂ ವೆಕೇಷನ್ಗೆಲ್ಲ ಹೋದ್ರೂ ನೆಕ್ಸ್ಟ್ ಇವಾಗ ಕಮ್ಮಿಂಗ್ ಸಮ್ಮರ್ಸಲ್ಲೆಲ್ಲ ತುಂಬಾ ಏನಂತೀರ ಇದರಲ್ಲಿ ಏನು ಗೊತ್ತಾ, ಇನ್ನೊಂದು ಚಿಕ್ಕದ ಬೇರೆ, ಇದು ಇನ್ನೂ ಓಪನ್ ಮಾಡಿಲ್ಲ, ಇದೊಂದು ಚಿಕ್ಕದ ಬೇರೆ ನನಗೆ ಫ್ರೀಯಾಗಿ ಬಂದಿತ್ತು. ತೋರಿಸ್ತೀನಿ ಇಲ್ಲಿ, ಇದು ಚಿಕ್ಕದು, ಇದನ್ನು ಯೂಸ್ ಮಾಡ್ತಾ ಇದೆ. ಇದು ಖಾಲಿ ಆದಮೇಲೆ ಅದನ್ನು ಯೂಸ್ ಮಾಡೋಣ ಅಂತ. ಈ ಥರ ಇದೆ, ಒಂಥರ ವೈಟ್ ಕಾಸ್ಟ್ ಥರ ಇರುತ್ತಲ್ಲ, ವೈಟ್ ವೈಟ್ ಒಂಥರ ಬೂದು ಬೂದಕ್ಕೆ ಆ ಥರ ಏನಾಗಲ್ಲ, ಸ್ಕಿನ್ಗೆ ಕೂಡ ಕ್ಲೀನಾಗೆ ಬ್ಲೆಂಡ್ ಆಗುತ್ತೆ.
ಬಟ್ ಸನ್ಸ್ಕ್ರೀನ್ ನಾನು ಅಪ್ಲೈ ಮಾಡಿದ್ನಲ್ಲ ಆ ಥರ ಅಪ್ಲೈ ಮಾಡೋದಲ್ಲ, ಜಾಸ್ತಿ ತೊಗೊಂಡು ಅಪ್ಲೈ ಮಾಡಬೇಕು. ಬಟ್ ನಾನು ನಿಮಗೆ ತೋರಿಸೋಣ ಅಂತ ತೋರಿಸಿದೆ ಅಷ್ಟೇ. ಇದು 50+ SPF 50+ ಇದು. ಸೊ ಸನ್ಸ್ಕ್ರೀನ್ ಒಂದು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದೆ. ಆ್ಯಂಡ್ ನನ್ನ ಫೇವ್ರೇಟ್ಸ್ ತಗೊಳ್ಳೇಬೇಕು. ನನಗೆ ಕನ್ಸೀಲರ್ ತುಂಬಾ ಮುಖ್ಯ. ನಾನು ಹೇಳ್ತಾ ಇದ್ದೀನಲ್ಲ ಇಲ್ಲಿ ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಆ್ಯಂಡ್ ನನ್ನ ಒಂದಷ್ಟು ಮಾರ್ಕ್ ಎಲ್ಲಗೆ ನಾನು ಕನ್ಸೀಲರ್ ಯೂಸ್ ಮಾಡ್ತೀನಿ. ನಾನು ಈ ನಡುವೆ ಫೌಂಡೇಶನ್ ಯೂಸ್ ಮಾಡೋದೇ ಬಿಟ್ಬಿಟ್ಟಿದ್ದೀನಿ, ಕನ್ಸೀಲರ್ ಒಂದೇ ಯೂಸ್ ಮಾಡ್ತೀನಿ. ಇದು ಬೇಗ ಖಾಲಿ ಆಗಿಬಿಡುತ್ತೆ, ಹಾಗಾಗಿ ಒಂದೊಂದು ಎಕ್ಸ್ಟ್ರಾ ಸ್ಟಾಕಲ್ಲಿ ಇಕ್ಕಿರ್ತೀನಿ. ಮೆಬಿಲೇಂದಿದು ಇನ್ಸ್ಟೆಂಟ್ ಏಜ್ ರಿವೈಂಡ್ ಅಂತ, ತುಂಬ ಚೆನ್ನಾಗಿದೆ. ಇದೊಂದು ಎಕ್ಸ್ಟ್ರಾ ನಾನು ಯಾವಾಗ ಅಮೆಝಾನಲ್ಲಿ ಏನಾದರೂ ಆರ್ಡ್ರ್ ಮಾಡುವಾಗ ಇದೊಂದು ಎಕ್ಸ್ಟ್ರಾ ಆರ್ಡ್ರ್ ಮಾಡ್ಕೊಂಡಿರ್ತೀನಿ. ಅದು ನಾನು ವೀಡಿಯೋಸ್ ಮಾಡುವಾಗೆಲ್ಲ ಡೈಲಿ ಯೂಸ್ ಮಾಡೋದ್ರಿಂದ ಬೇಗ ಖಾಲಿ ಆಗುತ್ತೆ. ಆ್ಯಂಡ್ ಒಂದು ನೈಲ್ ಪಾಲಿಷ್, ಈ ಕಲರ್ ನಂಗೆ ತುಂಬಾ ಇಷ್ಟ ಆಯಿತು. ಈಗ ಸದ್ಯಕ್ಕೆ ನನ್ನ ನೈಲ್ಸ್ ಎಲ್ಲ ಕಟ್ ಮಾಡಿದ್ದೀನಿ, ಸ್ವಲ್ಪ ಏನಂತೀರ ಹೆಲ್ದಿಯಾಗಿರಲಿ ಚೆನ್ನಾಗಿರಲಿ ಅಂದ್ಬಿಟ್ಟು ಉದ್ದೇನಿತ್ತು ಅದನ್ನೆಲ್ಲ ಚಾಪ್ ಮಾಡಿ ಸ್ವಲ್ಪ ಕೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಕಲರ್ ನಂಗೆ ತುಂಬಾ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ಡೀಪ್ ಎಲ್ಲ ಅದು ಒಂಥರ ಪೀಚಿ ಆರೆಂಜ್ ಕಲರ್, ಎಲ್ಲರಿಗೂ ಇಷ್ಟ ಆಗಲ್ಲ ಈ ಕಲರ್, ಬಟ್ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿದೆ ಅಂತ ತೊಗೊಂಡೆ. ಆ್ಯಂಡ್ ನನ್ನ ಲಿಪ್ಸ್ಟಿಕ್ ಎಷ್ಟೊಂದು ಎಲ್ಲನೂ ಎಕ್ಸ್ಪೈರ್ ಆಗಿಬಿಟ್ಟಿತ್ತು, ಹಾಗಾಗಿ ಹೊಸದೊಂದೆರಡು ತೊಗೊಳ್ಳೋಣ ಅಂತ. ಆ್ಯಂಡ್ ನನ್ನ ಫೇವ್ರೇಟ್ ಲಿಪ್ಸ್ಟಿಕ್ ಕೂಡ ಖಾಲಿ ಆಗಿಬಿಟ್ಟಿತ್ತು. ಇದು ನನ್ನ ಫೇವ್ರೇಟ್ ಲಿಪ್ಸ್ಟಿಕ್. ನಾನು ಯಾವಾಗ ಈ ಲಿಪ್ಸ್ಟಿಕ್ ಹಾಕೊಂಡಾಗಲೂ ಕೂಡ ಜನರು ಕೇಳ್ತಾನೆ ಇರ್ತಾರೆ ಫೇಸಸ್ಗೆ ನಡೋದು. ನಾನು ತುಂಬ ಸತಿ ಹೇಳಿಬಿಟ್ಟಿದ್ದೀನಿ ಸಟಲ್ ಮೋವ್ ಅಂತ No. 10 ಇದು ಖಾಲಿಯಾಗಿ ಹೋಗಿತ್ತು, ಯೂಸ್ ಮಾಡಿ ಫುಲ್ ಎಂಡ್ವರೆಗೂ ಬಂದ್ಬಿಟ್ಟಿತ್ತು, ಹಾಗಾಗಿ ಹೊಸದೊಂದು ತಗೊಂಡೆ. ಚೆನ್ನಾಗಿದೆ ಸಟಲ್ ಮಾವ್ ಇದು. ಬರೀ ಇದ್ರ ಪ್ರೈಸ್ ಬಂದ್ಬಿಟ್ಟು ಐ ಥಿಂಕ್ 200 ಚೇಂಜ್ ಅಷ್ಟೇ. ಇದು ಒಂದು ಲಿಪ್ಸ್ಟಿಕ್ ಇದ್ರೆ ಸಾಕು ನಿಮಗೆ, ಎಲ್ಲ ಸ್ಕಿನ್ ಟೋನ್ಗೂ ಎಲ್ಲರಿಗೂ ಸೂಟ್ ಆಗುತ್ತೆ ಇದೊಂದು. ಆ್ಯಂಡ್ ನೆಕ್ಸ್ಟು ಇದು ಒಂಥರ ಪಿಂಕ್ ಕಲರ್, ಇದು ಕೂಡ ತುಂಬ ಚೆನ್ನಾಗಿದೆ. ಇದ್ರದ್ದು ಲಿಂಕ್ ಕೊಟ್ಟಿರ್ತೀನಿ. ನಿಮ್ಗೆ ಯಾವ್ದು ಬೇಕಂದ್ರೂ ನೀವು ತಗೋಬೋದು. ಎರಡು ಲಿಪ್ಸ್ಟಿಕ್ನ ನಾನು ಈ ಸತಿ ಆರ್ಡ್ರ್ ಮಾಡ್ಕೊಂಡೆ. ಪ್ರತಿ ಸತಿ ಜಾಸ್ತಿ ತರಿಸ್ಕೊಂಬಿಡ್ತೀನಿ, ಅದು ಬೇಗ ನಾನು ಫುಲ್ ಯೂಸೇ ಮಾಡಿರಲ್ಲ, ಎಕ್ಸ್ಪೈರ್ ಆಗ್ಬಿಡುತ್ತೆ. ಹಾಗಾಗಿ ಈ ಸತಿ ನೋಡೋಣ ಅಂತ ಈ ಎರಡು ಲಿಪ್ಸ್ಟಿಕ್ನ ತರಿಸ್ಕೊಂಡೆ. ಅದಾದಮೇಲೆ ಲಾಸ್ಟ್ ಒನ್ ಅಮೆಝಾನಲ್ಲಿ ಏನಪ್ಪ ತೊಗೊಂಡಿದ್ದು ಅಂದರೆ ಇದು ಹೇರ್ ಟವಲ್ ರ್ಯಾಪ್ ಅಂತ. ಇನ್ನೂ ತೆಗ್ದೇ ಇಲ್ಲ, ಇದು ಮಿನಿ ಸೋದು. ಬಟ್ ನಿಮಗೆ ಅಮೆಝಾನಲ್ಲಿ ಕೂಡ ಸಿಗುತ್ತೆ. ಯಾರಿಗಾದ್ರೂ ಮಿನಿ ಸೋಗೆ ಹೋಗೋಕ್ಕಾಗಿಲ್ಲ, ಇದನ್ನು ತೊಗೊಳಕ್ಕಾಗಿಲ್ಲ ಅಂದರೆ ಅಮೆಝಾನಲ್ಲಿ ಬೈ ಮಾಡ್ಕೋಬೋದು. ಎಷ್ಟೋ ಮಿನಿಸೋ ಪ್ರಾಡಕ್ಟ್ಸ್ ನಿಮಗೆ ಅಮೆಝಾನಲ್ಲೇ ಸಿಗುತ್ತೆ. ಸೊ ನಿಮ್ಗೆ ಯಾವ್ದು ಬೇಕು ನೋಡಿ, ಪರ್ಚೇಸ್ ಮಾಡಿ. ಆ್ಯಂಡ್ ನಾನಿವಾಗ ತೋರಿಸಿದ ಅಷ್ಟು ಪ್ರಾಡಕ್ಟ್ದು ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ ಬೈ ಮಾಡಿ. ಆ್ಯಂಡ್ ಓಕೆ, ಇವಾಗ ಕಮಿಂಗ್ ಬ್ಯಾಕ್ ಟು ನನ್ನ ಹೇರ್ ಕಲರ್ ಸ್ಟೋರಿ ಏನಾಯಿತು ಅಂತ ಹೇಳ್ತೀನಿ. ನನ್ನ ಹೇರ್ಗೆ ಫಸ್ಟು ಅವರು ಒಂದು ಸ್ವಲ್ಪ ಈ ಸೈಡಲ್ಲಿ ಕೂಲು ತೊಗೊಂಡು ಏನಂತೀರ ಹೇರ್ ಕಲರ್ನ ಹಾಕಿ ಪ್ಯಾಚ್ ಟೆಸ್ಟ್ ಅಂತಾರಲ್ಲ ಅದನ್ನು ಮಾಡಿದ್ರು. ಅದನ್ನು ಮಾಡಿದಾಗ ನನ್ನ ಕೂದಲು ತುಂಬಾ ಡ್ರೈ ಆಯಿತು ಆ್ಯಂಡ್ ಅಷ್ಟು ಸ್ಟ್ರಾಂಗ್ ಇರಲಿಲ್ಲ. ಅವರಂದರು ತುಂಬ ಡ್ರೈ ಆಗ್ತಾ ಇದೆ, ಹೇರ್ ಕಲರ್ ಮಾಡಿದ್ರೆ ಇವಾಗೇನು ಚೆನ್ನಾಗಿರುತ್ತೆ, ಮುಂದೆ ಮುಂದೆ ಅದು ಬ್ರೇಕ್ ಆಗುತ್ತೆ, ಹೇರ್ ಫಾಲ್ ಸ್ಟಾರ್ಟ್ ಆಗುತ್ತೆ, ಆಮೇಲೆ ನೀವು ನನ್ನ ಬೈಕೊಳ್ತೀರಾ ಇವ್ರು ಮಾಡಿದ್ದಕ್ಕೆ ಈ ಥರ ಆಯಿತು, ಇವ್ರ ಹತ್ರ ಮಾಡಿಸ್ಕೊಂಡಿದ್ದಕ್ಕೆ ಈ ಥರ ಆಯಿತು ಅಂತ. ನಾನು ರೆಕಮೆಂಡ್ ಮಾಡಲ್ಲ, ನೀವು ಇನ್ನೂ ಒಂದು ಹೇರ್ ಕಲರ್ ಮಾಡಿಸಿ ಇನ್ನೊಂದು ಹೇರ್ ಕಲರ್ ಮಾಡಿಸ್ಬೇಕಂದ್ರೆ ಅಟ್ಲೀಸ್ಟ್ 6 ಆದರೂ ಟೈಮ್ ಕೊಡಿ, ಅವಾಗ ನಿಮ್ಮ ಹೇರ್ ಕೂಡ ಸ್ಟ್ರಾಂಗ್ ಆಗಿರುತ್ತೆ ಅಂತ ಅವರು ಆನೆಸ್ಟಾಗಿ ಹೇಳಿದ್ರು. ಯಾಕಂದರೆ ನೀವೇ ಒಂದು ಅರ್ಥ ಮಾಡ್ಕೋಬೋದು, ನಾವು ಯಾವುದೋ ಒಂದು ಸಲೂನ್ ಹೋದಾಗ ಅವ್ರ ಬಿಸ್ನೆಸ್ ಆಗಲಿ ಅವ್ರಿಗೆ ದುಡ್ಡು ಸಿಗಲಿ ಅಂದ್ಬಿಟ್ಟು ಅವರು ನಮ್ಮ ಕೂಲಿ ಬಗ್ಗೆ ಕೇರ್ ಮಾಡೋದಿಲ್ಲ, ಅವ್ರದ್ದು ಏನಿದೆ ಅದು ಮಾಡಿ ಕಳಿಸ್ಬಿಡ್ತಾರೆ. ಬಟ್ ಇವ್ರು ಆ ಥರ ಹೇಳಿಲ್ಲ, ನನಗೆ ಆನೆಸ್ಟಾಗಿ ಹೇಳಿದರು ಮಾಡ್ತೀನಿ ನನಗೇನಿಲ್ಲ, ಬಟ್ ನಾನು ರೆಕಮೆಂಡ್ ಮಾಡಲ್ಲ, ನಿಮ್ಮ ಕೂಲಿಗೆ ಅದು ಡ್ಯಾಮೇಜ್ ಆಗುತ್ತೆ, ಯೋಚನೆ ಮಾಡಿ ಬೇಡ ಇವಾಗ ಮಾಡಿಸ್ಕೋಬೇಡಿ ಅಂತಲೇ ಅವ್ರು ಹೇಳಿದ್ರು. ಆ್ಯಂಡ್ ನಾನು ಇಷ್ಟೆಲ್ಲ ಹೇಳಿದ್ಮೇಲೆ ಮಾಡಪ್ಪ ಅಂತ ಹೇಳೋಕ್ಕಾಗುತ್ತೆ, ನನ್ನ ಕೂದಲು ಉದುರಿಗಿದ್ರೆ ಹೋಗ್ಬಿಟ್ಟು. ಆಮೇಲೆ ಅವ್ರು ತುಂಬ ಹೇಳಿದರು ನಿಮ್ಮ ಕೂದಲು ತುಂಬ ತಿಕ್ಕಾಗಿದೆ ಆ್ಯಂಡ್ ತುಂಬ ಚೆನ್ನಾಗಿದೆ, ಈಗ ಮಾಡಿಸಿದ್ದೀರಾ 3-4 ಬ್ಯಾಕ್, ಸ್ವಲ್ಪ ಟೈಮ್ ಕೊಡಿ, ಬೇಕಾದ್ರೆ ಜಾನ್ ಫೆಬ್ರವರಿವರೆಗೆ ಬೇಕಾದ್ರೆ ಬಂದು ಅಮೋನಿಯಾ ಫ್ರೀ ಕಲರ್ಸ್ ಬರುತ್ತಲ್ಲ ಅದನ್ನ ಮಾಡಿಸ್ಕೊಬೋದು, ಅಲ್ಲಿವರೆಗೂ ಸ್ವಲ್ಪ ಹೇರ್ ಪ್ಯಾಕ್ ಆ್ಯಂಡ್ ಹೇರ್ ಸ್ಪಾ ಎಲ್ಲ ಮಾಡಿಸ್ಕೊಂಡು ಕೂದಲನ್ನ ಸ್ವಲ್ಪ ಸ್ಟ್ರಾಂಗ್ ಮಾಡ್ಕೊಳ್ಳಿ ಅಂತ ಅಂದರು. ನೋಡೋಕ್ಕೆ ತುಂಬ ಸ್ಟ್ರಾಂಗ್ ಅನಿಸುತ್ತೆ, ನಮಗೆ ಇವಾಗ ತುಂಬ ತಿಕ್ಕಾಗಿದೆ, ಹೇರ್ ಫಾಲ್ ಏನೂ ಆಗ್ತಾ ಇಲ್ಲ, ತುಂಬ ಚೆನ್ನಾಗಿದೆ ಕೂಲು ನೋಡ್ಬೋದು ಅಂತ ಅನಿಸುತ್ತೆ.
ಬಟ್ ಅವ್ರಿಗೆ ಗೊತ್ತಿರುತ್ತೆ ಕೂಲು ಒಂದು ಕಲರ್ ಹಾಕಬೇಕು ಅಂದರೆ ಅದರಲ್ಲಿ ಎಷ್ಟು ಕೆಮಿಕಲ್ ಇರುತ್ತೆ ಆ್ಯಂಡ್ ಎಷ್ಟು ಕೂಲು ಹಾಳಾಗುತ್ತೆ ಅಂತ. ನನಗೆ ಅವ್ರು ಆನೆಸ್ಟಾಗಿ ಹೇಳಿದ್ದು ನಂಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ನಾನು ಅದಕ್ಕೆ ಹೇಳಿದೆ ಥ್ಯಾಂಕ್ ಯು ಸೋ ಮಚ್, ನಾನು ಮಾರ್ಚ್ ಹಂಗೆ ಯಾವಾಗಾರು ಒಂದು 2-3 ಮಂತ್ಸ್ ಬಿಟ್ಟು ಬರ್ತೀನಿ ನಿಮ್ಮ ಹತ್ರನೇ ಮಾಡಿಸ್ಕೊಳ್ಳೋಕ್ಕೆ ಅಂತ ಅಂದೆ. ಅವ್ರು ಓಕೆ ಮ್ಯಾಮ್, ನೀವೇನಾದ್ರು ಇಲ್ಲಿ ಬರೋಕ್ಕಾಗಿಲ್ಲ ಬೇರೆ ಕಡೆ ಹೋಗ್ತೀನಿ ಅಂದರು ಕೂಡ ಅಮೋನಿಯಾ ಫ್ರೀ ಕಲರ್ ಬರುತ್ತಲ್ಲ ಅದನ್ನು ಮಾಡಿಸ್ಕೊಳ್ಳಿ ನಿಮ್ಮ ಹೇರ್ಗೆ ಒಳ್ಳೆಯದು ಅಂತ ಅವ್ರು ಅಂದರು. ಆವಾಗ ಕೂಡ ನಂಗೆ ಫುಲ್ ಟಚ್ ಆಗೋಯ್ತು, ಎಷ್ಟು ಒಳ್ಳೆಯನಪ್ಪ ಅಯ್ಯಪ್ಪ, ಎಲ್ಲರೂ ಮಾಡಿಸ್ಕೊಳ್ಳಿ ಬಟ್ ಈ ಥರ ಮಾಡಿಸ್ಕೊಳ್ಳಿ ನಿಮ್ಗೆ ಹೇರ್ ಒಳ್ಳೆಯದು ಅಂತ ಹೇಳ್ತಾ ಇದ್ದಾನೆ. ಅವ್ರ ಬಿಸ್ನೆಸ್ ಅವ್ರ ಸಲೂನ್ನ ಅಂದರೆ ಫಸ್ಟು ಇವಾಗ ನಾವೇ ಆದ್ರೂ ನಮ್ಮ ಸ್ವಾರ್ಥ ನಾವು ನೋಡ್ಕೊತೀವಿ ಅಲ್ವಾ, ಬಟ್ ಅವರು ನಮ್ಮ ಕೂದಲು ಚೆನ್ನಾಗಿರೋದನ್ನ ಅವರು ನೋಡ್ಕೊತಾ ಇದ್ರು. ಅದು ನಂಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಇಲ್ಲ ಇಲ್ಲ ನಿಮ್ಮ ಹತ್ರನೇ ಬರ್ತೀನಿ, ನಾನು ಬೇರೆ ಎಲ್ಲೂ ಹೋಗೋದಿಲ್ಲ ಅಂತಲೂ ಹೇಳಿದೆ. ಈ ಥರ ಆಯಿತು ನನ್ನ ಹೇರ್ ಕಲರ್ ಸ್ಟೋರಿ. ನಾನು ನಿಮಗೂ ಹೇಳೋದು ಅಷ್ಟೇ, ಸ್ವಲ್ಪ ಟೈಮ್ ಕೊಡಿ ಆ್ಯಂಡ್ ಈ ಥರ ಎಲ್ಲರೂ ಪ್ಯಾಚ್ ಟೆಸ್ಟ್ ಮಾಡಿ ಹೇಗಿದೆ ಏನು ಅಂತ ನೋಡಿ ಹೇಳೋರ ಥರ. ಇದನ್ನು ನಿಮಗೆ ನಂಬಿಕೆ ಇರಬೇಕು, ಇವರು ನನ್ನ ಕೂದಲು ನನ್ನ ಸ್ಕಿನ್ನ ತುಂಬ ಚೆನ್ನಾಗಿ ನೋಡ್ಕೋತಾರೆ, ದುಡ್ಡಿಗೋಸ್ಕರ ಏನೋ ಒಂದು ಮಾಡಿಬಿಡ್ತಾರೆ ಆ ಥರ ಇಲ್ಲದೆ ನಿಮಗೆ ಏನಂತೀರ ಪ್ರಾಮುಖ್ಯತೆ ಕೊಡೋರನ್ನ ಹತ್ರ ಹೋಗಿ ನೀವು ಹೇರ್ ಕಲರ್ ಆಗಿರ್ಬೋದು ಸ್ಕಿನ್ ಟ್ರೀಟ್ಮೆಂಟ್ಸ್ ಅದನ್ನೆಲ್ಲ ತೊಗೊಳ್ಳುವಾಗ ಸ್ವಲ್ಪ ಹುಷಾರು. ಇದು ನಾನು ನಿಮಗೆ ಹೇಳ್ತಾ ಇರೋದು ಯಾಕಂದರೆ ನನಗೆ ಅದೇ ಎಕ್ಸ್ಪೀರಿಯೆನ್ಸ್ ಆಯಿತು, ಹಾಗಾಗಿ ನಿಮಗೂ ಹೇಳ್ತಾ ಇದ್ದೀನಿ. ಆ್ಯಂಡ್ ಅಲ್ಲಿಂದ ಆದಮೇಲೆ ನಾನು ಬ್ಲಾಗ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ನಮಗೆ ಸೆಕೆಂಡ್ ಡೋಸ್ದು ವ್ಯಾಕ್ಸಿನ್ದು ಸ್ಲಾಟ್ ಸಿಕ್ತು, ಇಷ್ಟು ದಿನ ಸಿಕ್ಕಿರಲಿಲ್ಲ ಸಿಗ್ತಾಯಿಲ್ಲ ಅಂದ್ಬಿಟ್ಟು ನಾನು ಅರಬಿರಿಲಿ ಬ್ಲಾಗ್ ಮಾಡೋದು ಬಿಟ್ಬಿಟ್ಟೆ. ಅಲ್ಲಿಂದ ಹೋದ್ವಿ, ವ್ಯಾಕ್ಸಿನ್ ತೊಗೊಂಡ್ವಿ. ವ್ಯಾಕ್ಸಿನ್ ತೊಗೊಂಡು ಬಂದಮೇಲೆ ತುಂಬ ಕೈ ನೋವು, ಫಸ್ಟ್ ಡೋಸಲ್ಲಿ ನಂಗೆ ಏನೂ ಅಷ್ಟು ನೋವೇ ಆಗಿಲ್ಲ. ನಾವು ತೊಗೊಂಡಿದ್ದು ಬಂದ್ಬಿಟ್ಟು ಈ ಜರ್ಮಂದು ಸ್ಪಟ್ನಿಕ್ ವಿ ಅಂತಾರೆ, ಅದನ್ನು ತೊಗೊಂಡ್ವಿ. ಸುನಿ ಇಲ್ಲ ಅದೇ ಕೋವಿಡ್ ಕೋವ್ಯಾಕ್ಸಿನ್ ಎಲ್ಲ ಇದು ತೊಗೊಳ್ಳೋಣ ಇದು ತೊಗೊಳ್ಳೋಣ ಅಂತ ಅವರು ಅಂದರು. ಸೊ ನಮ್ಮ ಫ್ಯಾಮಿಲಿಯವರೆಲ್ಲ ಅದನ್ನೇ ತೊಗೊಂಡಿರೋದು. ತುಂಬ ಕೈ ನೋವು, ಆಮೇಲೆ ತುಂಬ ಹೆಡ್ಏಕ್. ನಂಗೆ ಆಲ್ರೆಡಿ ಮುಗಿದಿದೆ 2 ಬ್ಲಾಗಿಂದ ನಂಗೆ ತಲೆನೋವು. ವ್ಯಾಕ್ಸಿನ್ ಹಾಕ್ಸ್ಕೊಂಡಾಗಿಂದು ಇನ್ನೂ ಜಾಸ್ತಿ ಆಗ್ಬೋದು. ಹಾಗೆ ರೆಸ್ಟ್ ಮಾಡಿ, ನೆನ್ನೆ ರಾತ್ರಿ ಎಲ್ಲ ರೆಸ್ಟ್ ಮಾಡಿ, ಇವತ್ತು ಬೆಳಗ್ಗೆ ಮಧ್ಯಾಹ್ನ ರೆಸ್ಟ್ ಮಾಡಿ, ಇವಾಗ ಓಕೆ ಸ್ವಲ್ಪ ಪರವಾಗಿಲ್ಲ ಅನ್ನೋವಾಗ ಎದ್ಬಿಟ್ಟು ನಾನು ಈ ಪ್ರಾಡಕ್ಟ್ಸ್ ಎಲ್ಲ ತೋರಿಸೋಣ ಅಂದ್ಬಿಟ್ಟು ತೋರಿಸಿ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತೂ ಅಲ್ಲ, ಒಂದು ಲೈಕ್ ಶೇರ್ ಆ್ಯಂಡ್ ಕಮೆಂಟ್. ಆ್ಯಂಡ್ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಾಳೆ ಸಿಗ್ತೀನಿ ಹೊಸ ವಿಡಿಯೋ ಜೊತೆ ಆ್ಯಂಡ್ ಕಮಿಂಗ್ ಡೇಸಲ್ಲಿ ಇನ್ನೂ ಅಮೇಝಿಂಗ್ ಆ್ಯಂಡ್ ನಿಮ್ಮೆಲ್ಲರಿಗೂ ಇಷ್ಟ ಆಗೋ ಅಂತ ವೀಡಿಯೋಸ್ಗಳು ಬರ್ತಾ ಇರುತ್ತೆ. ಹಾಗಾಗಿ ಮಿಸ್ ಮಾಡ್ಕೋಬಿಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಆ್ಯಂಡ್ ನಾನು ವೇಟ್ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಸೂಪರ್ ಕ್ಯೂಟ್ ಆ್ಯಂಡ್ ಸೂಪರ್ ಎಂಟರ್ಟೈನಿಂಗ್ ವೀಡಿಯೋಸ್ನ ಮಾಡಿ ಹಾಕೋದಕ್ಕೆ. ಓಕೆ ಸಿಗ್ಲ, ನಾಳೆ ಸಿಗ್ತೀನಿ ಹೊಸ ವಿಡಿಯೋ ಜೊತೆ. ಬಲ್ಲ ಬಾಯ್, ಲಾಟ್ಸ್ ಆಫ್ ಲವ್. ಏನೇಳಿ? ಲಾಟ್ಸ್ ಆಫ್ ಲವ್, ಬಾಯ್.